ಸಂಗೀತ ಅವ್ರಿಗಿಂತ ಫೇಮಸ್ ಆಗ್ತಿದ್ದಾಳೆ ನೋಡ್ರಿ. ಅವನ್ ಬೇಜಾರ್ಲಿದ್ದಾನೆ ಅಂತ ಅದನ್ನ ನೋಡಿ ಖುಷಿ ಪಡೋಷ್ಟು ಕೆಟ್ಟವನು ನಾನಲ್ಲ. ಅಂದ್ರೆ ನಾನ್ ಕೆಟ್ಟವಳ? ಗೀತಾ ಮುಂದುವರಿತಿರೋದ್ರಿಂದ ನಿಮ್ಗೇನಾರ ತೊಂದ್ರೆನಾ? ಹಾಗಲ್ಲ, ನಿಮ್ ಉದ್ದಿನ್ ನಾದ್ನಿ ಬಗ್ಗೆ ಜಾಸ್ತಿ ಹೆಮ್ಮೆ ಪಡ್ಬೇಡಿ ಅಂತ ಹೇಳೋಕ್ ಬಂದೆ. ಏಕೆ? ಯಾಕೆ ಅಂದ್ರೆ ಅವಳು ಸುತ್ತಮೇಲ್ ಸುತ್ತು ಸುತ್ತಮೇಲ್ ಸುತ್ತು ಮುಂದುವರಿತಿರೋದಕ್ಕೆ ಅವಳು ಸುತ್ತಳತೆನೆ ಕಾರಣ. ಗೀತಾ ಅವ್ರೆ, ರಿಹರ್ಸಲ್ ಆಯ್ತಾ? ಬನ್ನಿ. ಎಲ್ಲಿಗೆ? ಅಯ್ಯೋ, ಕಾಸ್ಟ್ಯೂಮ್ ಟ್ರಯಲ್ ಮಾಡೋಣ, ಬನ್ನಿ. ಯಾರ್ರಿ ನೀವು? ಸರ್, ಅವ್ರಿಗೆ ಕಾಸ್ಟ್ಯೂಮ್ ಟ್ರಯಲ್ ಮಾಡ್ಬೇಕಿತ್ತು. ನನ್ ಪರ್ಮಿಷನ್ ಇಲ್ಲ, ಹೇಗ್ರಿ ಒಳಗ್ ಬಂದ್ರಿ? ಹೇಳದೆ ಕೇಳದೆ ಅದ ಹೇಗ್ರಿ ಕರ್ಕೊಂಡು ಹೋಗ್ತೀರಾ ನೀವು? ಸರ್, ಕಾಸ್ಟ್ಯೂಮ್ ಇಂಪಾರ್ಟೆಂಟ್ ಅಲ್ವಾ ಸರ್? ನೋಡ್ರಿ, ಕಾರ್ತಿಕ್ ಸರ್ ಕಂಟೆಸ್ಟೆಂಟ್, ಯಾವಾಗ ಏನ್ ಕಾಸ್ಟ್ಯೂಮ್ ಹಾಕೋಬೇಕು ಏನ್ ಹಾಕೋಬೇಕು ಅಂತ ಸರ್ ಡಿಸೈಡ್ ಮಾಡ್ತಾರೆ. ನೌ ಯು ಕ್ಯಾನ್. ರೀ, ನೀವೇನ್ರಿ ಮಾಡ್ತಿದ್ದೀರಾ? ಬನ್ನಿ, ಪ್ರಾಕ್ಟೀಸ್ ಮಾಡಿ. ಮನೇಲಿ ಯಾರೋ ಒಬ್ರು ಆ ಲೆವೆಲ್ಗೆ ಬೆಳೀತಾ ಇದಾರೆ ಅಂದ್ರೆ ಸ್ವಲ್ಪ ಖುಷಿ ಪಡ್ರಿ. ಖಂಡಿತ ಖುಷಿ ಪಡಲ್ಲ ರೀ. ಅವಳು ಯಾವತ್ ಎಲುಮಿನೇಟ್ ಆಗಿ ಮನೆಗೆ ಬರ್ತಾಳೋ ಅವತ್ತೇ ಖುಷಿ ಪಡೋದು. ಪಾಪ, ಅವಾಗ ಲಕ್ಕಿ ಗೀತಾ ಇಬ್ರಿಗೂ ಬೇಜಾರಾಗಿರುತ್ತೆ. ಯಾಕೆ ಅಂದ್ರೆ ಅವ್ರಿಬ್ರು ಸೋತಿರ್ತಾರೆ. ಹಾಗ ಅನ್ಕೋಬಿಡಿ ದತ್ತ ಅವ್ರೆ, ಮ್ಯಾಚು ಹತ್ರದಲ್ಲಿದೆ. ಅದ್ರಲ್ಲಿ ನೀವು ಗೆದ್ರೇನೆ ನಿಮ್ ಸ್ಥಾನನ ಗಟ್ಟಿ ಮಾಡ್ಕೊಳಕ್ ಆಗೋದು. ಇಲ್ಲ ಅಂದ್ರೆ ಆ ದತ್ತ ಅಳುಕಳಕಲ್ಲಿ ಗೆದ್ದ ಅಂತ ಜನ ಎಲ್ಲ ಮಾತಾಡ್ಕೋತಾರೆ. ಅದಕ್ಕೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅವಳು ಸೋತ್ರೆ ಸೋಲ್ಲಿ, ಗೆದ್ರೆ ಗೆಲ್ಲಿ. ಸೆಲೆಬ್ರಿಟಿ ಆಗ್ಲಿ, ಇಲ್ಲ ಮನೆಗ್ ಬಂದು ಕುತ್ಕೊಳ್ಳಿ, ನಿಮ್ಗೆ ಯಾಕೆ? ನೀವ್ಯಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಅಯ್ಯೋ, ನನ್ ಪಾಡಿಗೆ ನಾನಿದ್ದೆ, ನೀವೇ ವಿಷಯ ತಗೋದ್ರಲ್ಲ, ಇವಾಗ ನೀವೇ ಹೇಗಾಡ್ತಿದ್ದೀರಾ? ಸರಿ ಬಿಡಿ, ನೋಡಿ ನೀವು ಕಬಡ್ಡಿ ಬಗ್ಗೆ ಮಾತ್ರ ಗಮನ ಕೊಡ್ಬೇಕು, ಚೆನ್ನಾಗ್ ಪ್ರಾಕ್ಟೀಸ್ ಮಾಡ್ಬೇಕು. ಡಾನ್ಸ್ ಕರ್ನಾಟಕ ಡಾನ್ಸ್ ಗ್ರ್ಯಾಂಡ್ ಪ್ರೀಮಿಯರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮ್ಮ ಎಲ್ಲ ಕಂಟೆಸ್ಟೆಂಟ್ ಗಳಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ದೊಡ್ಡ ಚಪ್ಪಾಳೆ ಬರಬೇಕು, ನಮ್ಮ ಕನ್ನಡ ಚಲನಚಿತ್ರರಂಗದ ತುಂಬಾ ಒಳ್ಳೆ ಹುಡುಗ ವಿಜಯ್ ರಾಘವೇಂದ್ರ ಅವರಿಗೆ.